ಜಯಲಲಿತಾಗೆ ಜಾಮೀನು ಮಂಜೂರಾಗಿರುವಂಥದ್ದು. ಜಯಲಲಿತಾಗೆ ಸುಪ್ರೀಂ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದಂತಹ ಖುಷಿಯಲ್ಲಿ ಹದ್ದು ಮೀರಿ ವರ್ತಿಸಬೇಡಿ ಅಂತ ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ತಮ್ಮ ನಾಯಕಿಯ ಬಿಡುಗಡೆಯ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗಿರುವಂತಹ ಜಯ ಬೆಂಬಲಿಗರಿಗೆ ಸುಬ್ರಹ್ಮಣ್ಯನ್ ಸ್ವಾಮಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಜಾಮೀನು ನೀಡುವ ವೇಳೆ ದೂರುದಾರ ಸುಬ್ರಹ್ಮಣ್ಯನ್ ಸ್ವಾಮಿ ಮೇಲೆ ಹಲ್ಲೆಯಾಗಿದೆ ಅಥವಾ ಹಿಂಸಾಚಾರ ನಡೆದಿದೆ ಎಂದೆಲ್ಲ ದೂರುಗಳು ಬಂದಲ್ಲಿ ತಕ್ಷಣವೇ ಜಾಮೀನು ರದ್ದಾಗುತ್ತೆ ಅಂತ ನ್ಯಾಯಪೀಠ ಎಚ್ಚರಿಸಿದೆ. ಇದರ ಬೆನ್ನಲ್ಲೇ ಸ್ವಾಮಿ ಈ ರೀತಿ ಟ್ವೀಟ್ ಮಾಡಿದ್ದಾರೆ. ಹದ್ದು ಮೀರಿ ವರ್ತಿಸಿದರೆ ಜಾಮೀನು ರದ್ದಾಗಬಹುದು ಅಂತ ಜಯಲಲಿತಾ ಪರ ಅಭಿಮಾನಿಗಳಿಗೆ ಸುಬ್ರಹ್ಮಣ್ಯನ್ ಸ್ವಾಮಿ ಎಚ್ಚರಿಕೆ ಕೊಟ್ಟಿದ್ದಾರೆ.